ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪು ಕಿಚನ್ ಆ್ಯಂಡ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ತುಂಬ ಪ್ರಾಚೀನ ಇತಿಹಾಸಕ್ಕೆ ಅನುಗುಣವಾಗಿರುವ ಪ್ರಾಚೀನ ಕಾಲದ ಒಂದು ಟೆಂಪಲ್ ಬಗ್ಗೆ ನಿಮ್ಮ ಹತ್ರ ಹೇಳೋದಕ್ಕೆ ನಾನಿವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ನೋಡ್ತಾ ಇರೋ ಹಾಗೆ ಗೊತ್ತಾಗುತ್ತೆ, ಇದು ಹಾಸನದಿಂದ 35 ಕಿಲೋಮೀಟರ್ಸ್ ದೂರದಲ್ಲಿದೆ, ಬೇಲೂರು ಚೆನ್ನಕೇಶವ ಟೆಂಪಲ್. ಈ ಟೆಂಪಲ್ ಬಗ್ಗೆ ನನಗೆ ತಿಳಿದಿರೋ ಸ್ವಲ್ಪ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಟೆಂಪಲ್ಗೆ ನಾನು, ಸಿಸ್ಟರು, ಮಮ್ಮಿ ಹೋಗಿದ್ವಿ. ಅಂದರೆ ಹಾಸನದಿಂದ 35 ಅಷ್ಟೇ ಕಿಲೋಮೀಟರ್ ಇದೆ. ಹೊಯ್ಸಳರು ನಮಗೆ ನೀಡಿ ಹೋದ ಸುಂದರವಾದ ದೃಶ್ಯ ಕಾವ್ಯ ಅಂತ ಹೇಳ್ಬೋದು. ಇದು ಕಲ್ಲಿನಲ್ಲಿ ಅರಳಿರುವ ಸುಂದರವಾದ ಶಿಲ್ಪಗಳು ಇಲ್ಲಿ ತುಂಬ ಚೆನ್ನಾಗಿದೆ, ನೋಡಲು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ತುಂಬ ನೈಜತೆಯಿಂದ ಕೂಡಿದೆ, ಮತ್ತು ಧಾರ್ಮಿಕ ಭಾವ, ವಾಸ್ತುಶಿಲ್ಪ, ಕಲಾ ವೈಭೋಗವಿದೆ ಇಲ್ಲಿ. ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಪ್ರತಿಯೊಂದು ಕೆತ್ತನೆಯನ್ನು ನೋಡ್ತಾ ಇದ್ದರೆ ನಾವು ಕೂಡ ಇಲ್ಲಿ ಇರೋ ಶಿಲೆಗಳಾಗಬಾರ್ದಿತ್ತ, ಶಿಲ್ಪಗಳಾಗಬಾರ್ದಿತ್ತ ಅನಿಸುತ್ತೆ. ಒಂದೊಂದು ಸಾರಿ ಈ ಶಿಲ್ಪಗಳಿಗೂ ಕೂಡ ಜೀವ ಬರಬಾರ್ದಿತ್ತ ಅನ್ನೋ ಅಷ್ಟು ಭಾವನೆ ಅಲ್ಲಿ ಕೂಡಿದೆ. ಫ್ರೆಂಡ್ಸ್, ಈ ದೇವಾಲಯವನ್ನು ಕಟ್ಟಿಸಲು ಪ್ರಾರಂಭ ಮಾಡಿದ್ದು ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಅಂತ. ಅವರ ಇನ್ನೊಂದು ಹೆಸರು ಬಿಟ್ಟಿದೇವ ಅಂತ ಕೂಡ ಇದೆ. ಇವರು ಕ್ರಿಸ್ತಶಕ 1117ರಲ್ಲಿ ಈ ದೇವಾಲಯವನ್ನು ಕಟ್ಟಲು ಪ್ರಾರಂಭ ಮಾಡಿದರು. ಇದಕ್ಕೆ ಕಾರಣ ಚೋಳರ ಮೇಲೆ ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸಿದ ಕಾರಣಕ್ಕಾಗಿ ಹೊಯ್ಸಳ ಅಂದರೆ ಬಿಟ್ಟಿ ದೇವರು ಈ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸಿದರು. ಆದರೆ ಇವರ ಕಾಲದಲ್ಲಿ ಈ ದೇವಾಲಯ ಪೂರ್ಣಗೊಳ್ಳಲಿಲ್ಲ. ಇವರ ನಂತರ ನರಸಿಂಹ ಬಲ್ಲಾಳ ಮುಂದೆ ಈ ದೇವಾಲಯವನ್ನು ಕಟ್ಟಲು ಮುಂದುವರೆಸಿದರು. ಆದರೆ ಅವರ ಕಾಲದಲ್ಲೂ ಕೂಡ ಈ ದೇವಾಲಯ ಪೂರ್ಣಗೊಳ್ಳಲಿಲ್ಲ. ನಂತರ ವೀರಬಲ್ಲಾಳರು ಬಂದು ಕ್ರಿಸ್ತಶಕ 2020ರಲ್ಲಿ ಇದನ್ನು ಪೂರ್ತಿಗೊಳಿಸಿದರು ಅಂತ ಇತಿಹಾಸವಿದೆ. ಇದನ್ನು ಕಟ್ಟಲು 103 ವರ್ಷಗಳ ಕಾಲ ತೆಗೆದುಕೊಂಡ್ರು ಅಂತ ಕೂಡ ಹೇಳ್ತಾರೆ. ಆದರೆ ಆ ಪ್ರತಿಯೊಂದು ಶಿಲೆಯಲ್ಲಿನೂ ನೀವು ನೋಡಬೇಕು, ಹೆಣ್ಣನ್ನು ಅಂದರೆ ಶಿಲಾ ಬಾಲಿಕೆಯರನ್ನು ಕೆತ್ತಿದ್ದಾರೆ. ಅದು ನೋಡ್ತಾ ಇದ್ರೆ ಈಚೆ ಬರೋದಕ್ಕೆ ಮನಸ್ಸು ಬರಲ್ಲ. ಆ ಕೇಶ ವಿನ್ಯಾಸ ನೋಡಿದ್ರೆ ಆ ಕಾಲದಲ್ಲೇನೆ 620 ಕೇಶ ವಿನ್ಯಾಸಗಳನ್ನು ಕೆತ್ತಿದ್ದಾರೆ. ಇಲ್ಲಿ 10,000ಕ್ಕೂ ಹೆಚ್ಚು ಶಿಲ್ಪಗಳನ್ನು ಹೊಂದಿದೆ. ಫ್ರೆಂಡ್ಸ್, ಇದನ್ನು ಕೆತ್ತಿದ್ದು ಶಿಲ್ಪಿ ಜಕಣಾಚಾರಿ ಅಂತ. ಅವರು ಮತ್ತು ಅವರ ಸ್ನೇಹಿತರಾದ ನಾಡೋಜ, ದಾಸೋಜ, ಮಲ್ಲೋಜ, ಸುಮಾರು 1000 ಶಿಲ್ಪಿಗಳು ಸೇರಿ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಫ್ರೆಂಡ್ಸ್, ಇವತ್ತು ನಾವು ಏನು ನೋಡ್ತಾ ಇದ್ದೀವೋ ಈ ಇತಿಹಾಸದಲ್ಲಿ ಎಷ್ಟು ಪ್ರಸಿದ್ಧಿಯಾಗಿತ್ತು ಅಂದರೆ, ವಿಷ್ಣುವರ್ಧನ್ ಕಾಲದಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿತ್ತು ಈ ಬೇಲೂರು. ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಕಂಬದಲ್ಲೂ ಕೂಡ ಎಷ್ಟು ಶಿಲೆಗಳನ್ನು ಕೆತ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕೌಂಟ್ಲೆಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ದೇವರಿದೆ, ಶಿಲಾ ಬಾಲಕಿಯರಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಬರೀ ಕಲ್ಲಿನಲ್ಲೇ ಕೆತ್ತಿದ್ದಾರೆ. ಇದು ಬಳಪದ ಕಲ್ಲು ಅಂತಾರಲ್ಲ, ಆ ಕಲ್ಲಂತೆ. ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಬೆಳಕು ವಿನ್ಯಾಸ ಎಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೀವಂತೂ ಹಾಸನಕ್ಕೆ ಹೋದಾಗ ನಿಯರು ಬೆಂಗಳೂರಿಂದ 200 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ಹಾಸನದಿಂದ ಅಂದರೆ 35 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ವಿಡಿಯೋ ಕೂಡ ಮಾಡ್ಕೋಬೋದು, ಆದರೆ ಹೇಳ್ತಾ ಇರ್ತಾರೆ ಮೇನ್ ದೇವ್ರಿಗೆ ವಿಡಿಯೋ ಮಾಡಬೇಡಿ ಅಂತ. ಆದರೂ ಕೂಡ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ದೇವರದು, ಮತ್ತು ನನಗೆ ತಿಳಿದಿರುವಷ್ಟು ಈ ದೇವಸ್ಥಾನದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಕಲ್ಲುಗಳನ್ನು ಒಂದೊಂದು ಕಂಬ ಕೂಡ ನೋಡ್ತಾ ನಿಂತರೆ ಬರೋದಕ್ಕೆ ಮನಸ್ಸು ಬರಲ್ಲ. ಫ್ರೆಂಡ್ಸ್, ಈ ದೇವರ ಹೆಸರು, ಮೂಲ ದೇವರ ಹೆಸರು ಬಂದು ವಿಜಯನಾರಾಯಣ ಅಂತ ಇತ್ತಂತೆ. ಇದು ತುಂಬ ನೋಡೋಕ್ಕೆ ಸುಂದರವಾಗಿದ್ದರಿಂದ ಈ ಮೂರ್ತಿಗೆ ಚೆನ್ನಕೇಶವ ಅಂತ, ಬೇಲೂರು ಚೆನ್ನಕೇಶವ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅವಾಗಿನಿಂದ ಇಲ್ಲಿ ಬೇಲೂರು ಚೆನ್ನಕೇಶವ ಅಂತಾನೆ ಪ್ರಸಿದ್ಧಿಯನ್ನು ಹೊಂದಿದೆ ಈ ದೇವ. ನೋಡ್ತಾ ಇದ್ದೀರಲ್ಲ, ಇದೇ ಮೂಲದೇವರು ಚೆನ್ನಕೇಶವ ಸ್ವಾಮಿ ಟೆಂಪಲ್. ಇದು ಚೆನ್ನಕೇಶವ ಮೂರ್ತಿ. ಇದು ಮೊದಲಿಗೆ ವಿಜಯನಾರಾಯಣ ಅಂತ ಕರಿತಾ ಇದ್ರಂತೆ ದೇವರನ್ನು. ನಿಜ ಹೇಳಬೇಕು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳ ಹಿಂದೆ ನಾನು ಕೂಡ ಹೋಗಿದ್ದಿದ್ದು, ರೀಸೆಂಟಾಗಿ ಹೋಗಿರಲಿಲ್ಲ. ನೋಡಬೇಕು ಅಂತಲೇ, ನಮ್ಮ ತಂಗಿ ಊರಿಗೆ ತುಂಬ ಹತ್ರ ಇರೋದ್ರಿಂದ ನಾನು, ಮಮ್ಮಿ, ಸಿಸ್ಟರ್ ಎಲ್ಲ ಹೋದ್ವಿ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೀತಾ ಇರುತ್ತೆ, ಅನ್ನದಾಸೋಹ ಇದೆ ಈ ಟೆಂಪಲಲ್ಲಿ. ನಾವು ಕೂಡ ಊಟ ಮಾಡಿದ್ವಿ. ತುಂಬ ದೊಡ್ಡದಾಗಿ ವಿಶಾಲವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಸುತ್ತ ನೋಡೋದಕ್ಕೆ ಎಷ್ಟು ಜಾಗ ಇದೆ ಅಂದರೆ ಅಷ್ಟು ಜಾಗಗಳು ಇದೆ. ನೋಡ್ತಾ ಇದ್ದೀರಾ ಶಿಲೆಗಳನ್ನು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಒಂದೊಂದು ಶಿಲೆನೂ ಒಂದೊಂದು ಆಕೃತಿಯನ್ನು ಪಡೆದುಕೊಂಡಿದೆ. ನಿಜವಾಗ್ಲೂ
ನಾವು ಆ ಶಿಲ್ಪಿಗಳಿಗೆ, ಈ ದೇವಸ್ಥಾನವನ್ನು ಕೆತ್ತಿದ ಮೇನ್ ಶಿಲ್ಪಿ ಜಗಣಾಚಾರಿಗೆ ಕೈ ಎತ್ತಿ ಮುಗಿಬೇಕು ಫ್ರೆಂಡ್ಸ್. ಎಷ್ಟೇ ನಾವು ಥ್ಯಾಂಕ್ಸ್ ಅಂದರೆ ಹೇಳಿ ಕೃತಜ್ಞತೆ ಸಲ್ಲಿಸಿದ್ರು ಸಾಲಲ್ಲ. ಈ ಶಿಲೆಗಳನ್ನು ಮತ್ತೆ ಕೆತ್ತೋದಕ್ಕೆ ತುಂಬ ಕಷ್ಟ ಇದೆ. ಹಳೆ ಕಾಲದಲ್ಲಿ ಕೆತ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದನ್ನು ಉಳಿಸೋದು ಬೆಳೆಸೋದು ನಮ್ಮ ಕೈಲಿದೆ ಫ್ರೆಂಡ್ಸ್. ಏನೇ ಆಗಲಿ ನಾವು ಇದನ್ನು ಉಳಿಸ್ಕೊಂಡು ಹೋಗಬೇಕು. ಈ ಶಿಲಾ ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ನಾನು ಹೇಳಿರೋದಲ್ಲಿ ಯಾವುದಾದ್ರೂ ಒಂದು ವಿಷಯ ತಪ್ಪಾಗಿದೆ, ಪ್ಲೀಸ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಕ್ಷಮೆ ಇರಲಿ. ಯಾಕಂದರೆ ನನಗೆ ತಿಳಿದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಕಲ್ಯಾಣಿ ದೇವಸ್ಥಾನದ ಒಳಗಡೆ ಇದೆ. ನೀರು ತುಂಬ ನೀರು ನಿಂತಿರೋದ್ರಿಂದ ತುಂಬ ವರ್ಷದ ನೀರಾಗಿರೋದ್ರಿಂದ ಗ್ರೀನ್ ಕಲರ್ ಇದೆ. ಕಲ್ಯಾಣಿ ಕೂಡ ಇದೆ ಫ್ರೆಂಡ್ಸ್. ಮತ್ತು ನಾವು ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿದ್ವಿ. ಅಂದರೆ ವೈಟಿ ಫ್ರೆಂಡು ಪಲ್ಲವಿ ಜಗದೀಶ್ ಅನ್ನೋರು ಬೇಲೂರಲ್ಲೇ ಇದ್ದರು. ಅವ್ರ ಕಾಂಟ್ಯಾಕ್ಟನ್ನು ಮಾಡಿದ್ವಿ ನಾವು. ಅಂದರೆ ಫೋನ್ ಕಾಲ್ ಮಾಡಿದಾಗ ಪ್ರೀತಿಯಿಂದ ನಮ್ಮನ್ನು ಕರೆದು ಬನ್ನಿ ನಮ್ಮ ಮನೆಗೆ ಅಂತ. ತುಂಬ ಖುಷಿಯಾಯಿತು. ತುಂಬ ಹತ್ರನೇ ಇದೆ, ಟೆಂಪಲ್ ಹತ್ರನೇ ಇರೋದ್ರಿಂದ ನಾನು ಮಮ್ಮಿ ಸಿಸ್ಟರು ಎಲ್ಲ ಅವ್ರ ಮನೆಗೆ ಹೋದ್ವಿ. ಹೋಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಪಲ್ಲವಿ ಜಗದೀಶ್ ಅಂತ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ನೋಡ್ಬೋದು. ತುಂಬ ಖುಷಿಯಾಯಿತು ನನಗೆ ಅವ್ರ ಮನೆಗೆ ಹೋಗಿದ್ದಕ್ಕೆ, ಮೀಟ್ ಮಾಡಿದ್ದಕ್ಕೆ. ಹಾಯ್ ಪಲ್ಲವಿ, ತುಂಬ ಖುಷಿಯಾಯಿತು ಪಲ್ಲವಿ ನಿಮ್ಮ ಮನೆಗೆ ಬಂದು ನಿನ್ನನ್ನು ನೋಡಿ ಮಾತಾಡ್ಸ್ಕೊಂಡ್ಬಂದಿದ್ದು ತುಂಬ ತುಂಬ ಖುಷಿಯಾಯಿತು ಪಲ್ಲವಿ. ಮತ್ತು ನಾವು ಟೆಂಪಲಿಂದ ಬರಬೇಕಾದ್ರೆ ಇವ್ರ ಮನೆಗೆ ಹೋಗಿ ಬಂದಿದ್ದು ಫ್ರೆಂಡ್ಸ್. ಮತ್ತು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಇದೆ. ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಮಾರ್ನಿಂಗ್ ನಾವು ಹೋದಾಗ 10:30-11 ಆಗಿತ್ತು. ಅಷ್ಟೊತ್ತಿಗೆ ಈ ಟೆಂಪಲ್ಲು ಕ್ಲೋಸ್ ಮಾಡಿದರು. ಇಲ್ಲಿ ಕೂಡ ಕಂಬಗಳಿದ್ದಾವೆ, ತುಂಬ ಚೆನ್ನಾಗಿದೆ ಕಂಬಗಳಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಕೆತ್ತನೆ ಮತ್ತು ಎಲ್ಲ ಮುಟ್ಟಿ ಮುಟ್ಟಿ ಸ್ವಲ್ಪ ಸಾಫ್ಟ್ ಅಂದರೆ ತುಂಬ ಇದಾಗ್ಬಿಟ್ಟಿದೆ ಇದು. ಕಂಬಗಳೆಲ್ಲ ನೇಯ್ಸ್ ಬಂದುಬಿಟ್ಟಿದೆ. ಮಮ್ಮಿ ಸಿಸ್ಟರ್ ಎಲ್ಲ ಇಲ್ಲಿ ಕೂತಿದ್ರು, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ರಂಗೋಲೆ ಕೂಡ ಹಾಕಿದ್ರು, ನಾನು ರಂಗೋಲೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ನಾವು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ನಾನು ಇಲ್ಲಿಗೆ ಹೋಗಿದ್ದಿದ್ದು. ಅದಾದಮೇಲೆ ನಾನು ಹೋಗೇ ಇರಲಿಲ್ಲ ಈ ಟೆಂಪಲ್ಗೆ. ತುಂಬ ಹತ್ರ ಇದ್ದರೂ ಕೂಡ ನಾನು ಹೋಗಿರಲಿಲ್ಲ. ಬಟ್ ಈ ಸರಿ ಹೋಗಬೇಕು ಅಂತಲೇ ಈ ಟೆಂಪಲ್ಗೋಸ್ಕರ ನೋಡೋದಕ್ಕೋಸ್ಕರನೇ ಹೋದ್ವಿ. ತುಂಬ ಖುಷಿಯಾಯಿತು. ಎಲ್ಲ ನೋಡಿಕೊಂಡು ಆರಾಮ್ಸೆ ನಾವು ನಮ್ಮ ಫ್ರೆಂಡ್ ಮನೆಗೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ ಬಂದ್ವಿ ಫ್ರೆಂಡ್ಸ್. ನನಗೆ ಆದಷ್ಟು ವಿಡಿಯೋನ ಮಾಡಿದ್ದೀನಿ ಈ ಟೆಂಪಲ್ದು. ನೋಡ್ತಾ ಇದ್ದೀರಾ ಹೊರಾಂಗಣ ಜಾಗ, ಅಂದರೆ ಒಳಾಂಗಣ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿದೆ. ಸಮ್ಮರ್ ಡೇಸ್ ಆಗಿದ್ದರಿಂದ ಸ್ವಲ್ಪ ಬಿಸಿಲಿತ್ತು. ಬಟ್ಟು ಹೋಗೋದಕ್ಕೆ ದೇವಸ್ಥಾನದೊಳಗಡೆ ಕಾರ್ಪೆಟ್ ಹಾಕಿದ್ದಾರೆ, ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು, ಕಾಲೇನು ಸುಡೋದಿಲ್ಲ. ನೋಡಿ, ನೋಡ್ತಾ ಇದ್ದೀರಲ್ಲ ಕಾರ್ಪೆಟ್ ಕೂಡ ಇದೆ. ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.